ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಹಳ ಆಪ್ತರಾಗಿರುವ ಕೇಂದ್ರ ಸಚಿವ ಅಂತ ಅಂದ್ರೆ ನಮ್ಮ ಕರ್ನಾಟಕದ ಕಡೆಯಿಂದ ಅದು ಪ್ರಹ್ಲಾದ್ ಜೋಶಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾಗಿ ಅವರು ಅವರ ಜೊತೆಗೆ ಅಂದ್ರೆ ಕೇಂದ್ರ ಜೊತೆಗೆ ಮಾತನಾಡಿ ಮಹದಾಯಿ ಯೋಜನೆಯ ಬಗ್ಗೆ ಅಥವಾ ಮಹದಾಯಿ ಯೋಜನೆ ಯಶಸ್ವಿಗೊಳಿಸೋದ್ರ ಬಗ್ಗೆ ಯಾಕೆ ಶಿಫಾರಸು ಮಾಡಬಾರ್ದು ಅಥವಾ ಯಾಕೆ ಅದ್ರ ಬಗ್ಗೆ ಒಂದು ಮುಂದಾಳತ್ವವನ್ನ ವಹಿಸಬಾರ್ದು ಅಂತ ಕೇಳಿದಕ್ಕಾಗಿ ಪ್ರಹ್ಲಾದ್ ಜೋಶಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಕೇಳೋಣ. ಮಹದಾಯಿ ಯೋಜನೆ ಇರೋದು ಕುಡಿಯುವ ನೀರಿನ ಸಮಸ್ಯೆಯನ್ನ ನಿವಾರಿಸೋದಕ್ಕಾಗಿ. ಹಾಗಾಗಿ ಕುಡಿಯುವ ನೀರಿನ ಸಮಸ್ಯೆಗಾಗಿ ಯಾವುದೇ ಯೋಜನೆಯನ್ನ ಹಾಕಿಕೊಂಡರೂ ಕೂಡ ಅದಕ್ಕೆ ಅನುಮತಿ ನೀಡಬೇಕು ಅಂತ ಕೇವಲ ಲೋಕಲ್ ಅಂದ್ರೆ ನಮ್ಮ ದೇಶದ ಕೋರ್ಟ್ನಲ್ಲಿ ಮಾತ್ರವಲ್ಲದೆ ಜಾಗತಿಕ ಕೋರ್ಟ್ನಲ್ಲಿಯೂ ಕೂಡ ಅದನ್ನ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ನಮ್ಮ ಸರ್ಕಾರದವರು ಆ ಯೋಜನೆಯನ್ನ ಯಾಕೆ ಅನುಷ್ಠಾನಗೊಳಿಸಬೇಕು ಅಂತಿದ್ದಾರೆ, ಅದು ಯಾಕೆ ನಮ್ಮ ರಾಜ್ಯಕ್ಕೆ ಮುಖ್ಯ ಅನ್ನೋದನ್ನ ಕೇಂದ್ರಕ್ಕೆ ಮನದಟ್ಟಣೆ ಮಾಡಿಕೊಡ್ಲಿ, ಜೊತೆಗೆ ಇದರಿಂದ ಪರಿಸರಕ್ಕೆ ಯಾವುದೇ ಹಾನಿ ಆಗೋದಿಲ್ಲ ಅಂತಲೂ ಕೂಡ ಸ್ಪಷ್ಟೀಕರಣವನ್ನ ಕೊಟ್ರೆ ಆ ಯೋಜನೆಗೆ ಖಂಡಿತವಾಗ್ಲೂ ಕೇಂದ್ರದವರು ಸ್ಪಂದಿಸ್ತಾರೆ, ಅದನ್ನ ಪ್ರಯತ್ನ ಪಡ್ಲಿ ಅಂತ ಸರ್ಕಾರದ ಮೇಲೆ ವಾಪಸ್ ಎತ್ತ ಹಾಕಿದ್ದಾರೆ. ಮಹದಾಯಿ ವಿಚಾರದಲ್ಲಿ ಈಗ ಸರ್ವಪಕ್ಷ ಸಭೆಯನ್ನ ಕೊಂಡೊಯ್ಯಬೇಕು ಅಂತೇಳಿ ಸರ್ಕಾರ ಡಿಸೈಡ್ ಆಗಿದೆ. ಆದ್ರೆ ಜೋಶಿ ಅವರು ಹೇಳ್ತಾ ಇರೋದು ನಮ್ಮ ಸರ್ಕಾರದಲ್ಲಿ ಎಲ್ಲ ಕೂಡ ಅನುಮತಿ ಕೊಟ್ಟಿದೆ, ಸುಮ್ಮನೆ ರಾಜಕಾರಣ ಮಾಡ್ತಾರೆ. ಇಲ್ಲ ಇರುವಂತದ್ದು ಏನು ಮಹದಾಯಿದಲ್ಲಿ ಒಂದ್ ಕಡೆ ಇವತ್ತು ವಿದ್ಯುತ್ ಶಕ್ತಿ ಲೈನ್ಗೆ ಪರವಾನಗಿ ಕೊಡ್ತಾರೆ, ಇನ್ನೊಂದು ಕಡೆ ನಮ್ದು ಕುಡಿಯುವ ನೀರು ಮಹದಾಯಿ ಎದಕ್ಕಿರುವಂತ ಯೋಜನೆ ಕುಡಿಯುವ ನೀರು ಇವತ್ತು ಜಾಗತಿಕ ಮಟ್ಟದಲ್ಲಿ ವರ್ಲ್ಡ್ ವೈಡ್ ಪ್ರಯಾರಿಟಿ ಅದು. ಕುಡಿಯುವ ನೀರಿಗೆ ಯಾರು ಅಡ್ಡಿಪಡಿಸಬಾರ್ದು ಅಂತೇಳಿ ಬರೇ ಭಾರತೀಯ ಕೋರ್ಟ್ ಅಲ್ಲ ಇಂಟರ್ನ್ಯಾಷನಲ್ ಕೋರ್ಟ್ ನಲ್ಲೂ ಕೂಡ ನಿರ್ಣಯ ಆಗಿರುವಂತಹ ಗೊತ್ತಿಲ್ಲ ಇದು ಕೊಡಿಸ್ಬಿಡಿ, ಏನಾದ್ರು ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಇದೆ ಅಂತೇಳಿ ಒತ್ತಡ ಮಾಡಿ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸಿದ್ರೆ ಮುಗಿದು ಹೋಗುತ್ತಲ್ಲ ಇಲ್ಲ ಹೇಳೋ ಬದಲು ಕೊಡಿಸ್ಬೇಕಲ್ಲ ಕುಡಿಯುವ ನೀರಿಗೆ. ಮತ್ತೆ ಅವ್ರ ಭಾಗ್ಯಕ್ಕೆ ನೀರು ಬರ್ತಾವ, ನಮ್ಮ ಬಿಜಾಪುರಕ್ಕೆ ಬರಲ್ಲ, ಬೆಂಗಳೂರು ಬರಲ್ಲ, ಹುಬ್ಬಳ್ಳಿ ಧಾರವಾಡಿಗೆ ಇರುವಂತದ್ದು. ಪ್ರಹ್ಲಾದ್ ಜೋಶಿ ಅವರಿಗೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ, ಅವ್ರಿಗೆ ಬೊಮ್ಮಾಯಿ ಅವರಿಗೆಲ್ಲಾನು ಬೆಲ್ಲದವ್ರಿಗೆ ಅವ್ರು ಕುಡಿಯುವ ನೀರು ಬೇಡ ಅಂದ್ರೆ ಜನ ತೀರ್ಮಾನ ಮಾಡ್ತಾರೆ.